ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ ಬಾಬು. ಗುಬ್ಬಿ ಪಟ್ಟಣಕ್ಕೆ ನೀರಿನ ಮೂಲಾಧಾರವಾಗಿದ್ದ ಮಾರನಕಟ್ಟೆ ಕೆರೆ ಈ ವರ್ಷದ ಮಳೆಯಿಂದ ಮತ್ತೊಮ್ಮೆ ತನ್ನ ಅಸ್ತಿತ್ವವನ್ನು ನಿರೂಪಿಸಲು ಮುಂದಾಗಿದೆ. ಗುಬ್ಬಿ ಪಟ್ಟಣಕ್ಕೆ ನೀರಿನ ಮೂಲಾಧಾರವಾಗಿದ್ದ ಮಾರನಕಟ್ಟೆ ಕೆರೆ ಈ ವರ್ಷದ ಮಳೆಯಿಂದ ಮತ್ತೊಮ್ಮೆ ತನ್ನ ಅಸ್ತಿತ್ವವನ್ನು ನಿರೂಪಿಸಲು ಮುಂದಾಗಿದೆ. ಸುಮಾರು 40 ಎಕರೆ ಪ್ರದೇಶದಲ್ಲಿ ಭಾಗಶಃ ಮಳೆ ನೀರು ತುಂಬಿ 30 ವರ್ಷದ ಹಿಂದಿನ ಕೆರೆಯ ಸ್ವರೂಪವನ್ನು ಮರುಕಳಿಸುತ್ತಿರುವುದು ಪ್ರಕೃತಿ ದತ್ತವಾಗಿದ್ದ ಕೆರೆ ತನ್ನ ಸ್ಥಳ ಮರಳಿ ಕೇಳುವಂತಿದೆ. ಕಳೆದ ಬುಧವಾರ ರಾತ್ರಿ ಸುರಿದ 3 ತಾಸು ಜೋರು ಮಳೆಗೆ ಇಡೀ ಪಟ್ಟಣ ತತ್ತರಗೊಂಡಿತು. ಪಟ್ಟಣದಲ್ಲಿನ ಹಳ್ಳ ಕೊಳ್ಳಗಳು ತುಂಬಿ ಹರಿದ ನೀರು ನೇರ ಗದ್ದೆ ಬಯಲು ಮೂಲಕ ಕಡಬ ಕೆರೆಯತ್ತ ಸಾಗಿತ್ತು. ಸುಮಾರು 4.5 ಸೆಂಟಿಮೀಟರ್ ಬಿದ್ದ ರಭಸದ ಮಳೆ ನೀರು ಸುಮಾರು 6-7 ಕಿಲೋಮೀಟರ್ ದೂರದಿಂದ ಹರಿದು ನೇರ ತನ್ನ ಮೂಲ ಸ್ಥಾನವಾಗಿದ್ದ ಮಾರನಕಟ್ಟೆಯತ್ತ ಹರಿದಿದೆ. ಆದರೆ ವಾಸ್ತವದಲ್ಲಿ ಈ ಕೆರೆಯಂಗಳ ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಹೇಮಾವತಿ ಕಚೇರಿ, ನ್ಯಾಯಾಧೀಶರ ವಸತಿ ಗೃಹಗಳು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಜೊತೆಗೆ ಕೆಲ ಸಮುದಾಯ ಭವನದ ನಿವೇಶನಗಳು ಇಲ್ಲಿವೆ ಎಂದರು. ಈ ಹಿಂದೆ ಗುಬ್ಬಿ ಪಟ್ಟಣಕ್ಕೆ ಕುಡಿಯಲು ನೀರು ಒದಗಿಸಿದ್ದ ಮಾರನಕಟ್ಟೆ ಕೆರೆ ಅಂತರ್ಜಲ ವೃದ್ಧಿಗೆ ಹೆಸರುವಾಸಿಯಾಗಿತ್ತು. ಹಳೆ ಪಟ್ಟಣದ ಬಹುತೇಕ ಮನೆಗಳಲ್ಲಿ ಇದ್ದ ತೆರೆದ ಬಾವಿಗಳು ನೀರು ಕೈಗೆಟಕುವ ಹಂತದಲ್ಲಿತ್ತು. 30 ವರ್ಷಗಳ ಹಿಂದೆ ಬರಗಾಲದ ಛಾಯೆ ಆವರಿಸಿದ್ದ ಸಂದರ್ಭದಲ್ಲಿ ಬತ್ತಿದ ಈ ಕೆರೆಯು ಸರ್ಕಾರಿ ಕಚೇರಿಗಳ ನಿರ್ಮಾಣಕ್ಕೆ ನಿವೇಶನವಾಗಿ ಮಾರ್ಪಟ್ಟಿತ್ತು. ಈ ಕೆರೆಯ ಆಶ್ರಿತ ಜಮೀನುಗಳು ಸಹ ಹೊಸ ಬಡಾವಣೆಯಾಗಿ ನಿರ್ಮಾಣವಾಯಿತು. ಪಟ್ಟಣ ಬೆಳೆದಂತೆ ಹೇಮಾವತಿ ನಾಲೆ ನಿರ್ಮಾಣಕ್ಕೆ ಕಚೇರಿ ಮೊದಲು ಈ ಕೆರೆಯಂಗಳದಲ್ಲಿ ನಿರ್ಮಾಣವಾಯಿತು. ನಂತರದಲ್ಲಿ 10 ಎಕರೆ ಪ್ರದೇಶದಲ್ಲಿ ಪದವಿ ಪೂರ್ವ ಕಾಲೇಜು ನಿರ್ಮಾಣವಾಯಿತು. ಹೀಗೆ ಅನೇಕ ಸರ್ಕಾರಿ ಕಚೇರಿಗಳು ಸಮುದಾಯ ಭವನಕ್ಕೆ ನಿವೇಶನ ಹಂಚಿಕೆ ನಡೆದು ಹೋಯಿತು. ಇಡೀ ಪಟ್ಟಣಕ್ಕೆ ನೀರಿಗೆ ಸುತ್ತಿದ್ದ ಮಾರನಕಟ್ಟೆಯ ಬಗ್ಗೆ ಹಿರಿಯರು ಇಂದಿಗೂ ಮಾತನಾಡುತ್ತಾರೆ. ಸುಂದರವಾಗಿದ್ದ ಈ ಕೆರೆಗೆ ತುಳಸಿಕಟ್ಟೆ, ರಾಯವಾರ, ಬಿಲ್ಲೆಪಾಳ್ಯ ರೈಲ್ವೆ ನಿಲ್ದಾಣ ಸೇರಿದಂತೆ ಪಟ್ಟಣ ಕೆಲ ಬಡಾವಣೆ ನೀರು ಶೇಖರಣೆಯಾಗುತ್ತಿತ್ತು. ನೀರು ಹರಿಯುವ ಮೂಲ ಸ್ಥಳಗಳು ಮುಚ್ಚಿ ಹೋದ ಪರಿಣಾಮ ಜೋರು ಮಳೆ ನೀರು ಜಾಗ ಮಾಡಿಕೊಂಡು ಕೆರೆಯತ್ತ ಹರಿದಿದೆ. ಮುಳುಗಡೆಯಾಗಿರುವ ಕಾಲೇಜು ಸ್ಥಳವನ್ನು ನೋಡಲು ಆಗಮಿಸಿದ ತಹಶೀಲ್ದಾರ್ ಡಾಕ್ಟರ್ ಪ್ರದೀಪ್ ಕುಮಾರ್, ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿ ತೀರ್ಥ ಪ್ರಸಾದ್ ಅವರಲ್ಲಿ ಕೆಲ ಪ್ರಜ್ಞಾವಂತರು ಮನವಿ ಮಾಡಿ ಕೆರೆಯ ನೀರು ಹರಿಯುತ್ತಿದ್ದ ರಾಜಕಾಲುವೆ ದುರಸ್ತಿ ಮಾಡುವ ಜೊತೆಗೆ ಕೆರೆಯಲ್ಲಿ ಉಳಿದ 15 ಎಕರೆ ಪ್ರದೇಶವನ್ನು ಹೂಳು ತೆಗೆದು ಮಳೆ ನೀರು ಶೇಖರಿಸಿ ಅಂತರ್ಜಲ ವೃದ್ಧಿಗೆ ಸಹಕರಿಸಿ ಎಂದು ಸಲಹೆ ನೀಡಿದರು. ಚಿಕ್ಕಬಳ್ಳಾಪುರ ಜಿಲ್ಲಾ ವಕ್ಫ್ ಸಲಹಾ ಸಮಿತಿ ಅಧ್ಯಕ್ಷರಾದ ಇಂತಿಯಾಸ್ ಪಾಷಾ ಅವರು ತಾಲೂಕಿನ ಪ್ರಸಿದ್ಧ ಯಾತ್ರಾ ಸ್ಥಳವಾದ ಮುರುಗಮಲ್ಲ ಗ್ರಾಮದ ಹಜರತ್ ಅಮಾಜಾನ್ ಬಾಬಾಜಾನ್ ದರ್ಗಾಗೆ ಭೇಟಿ ನೀಡಿದರು. ನೂತನವಾಗಿ ನೇಮಕಗೊಂಡ ಚಿಕ್ಕಬಳ್ಳಾಪುರ ಜಿಲ್ಲಾ ವಕ್ಫ್ ಸಲಹಾ ಸಮಿತಿಯ ಅಧ್ಯಕ್ಷರಾದ ಇಂತಿಯಾಸ್ ಪಾಷಾ ಅವರು ತಾಲೂಕಿನ ಪ್ರಸಿದ್ಧ ಯಾತ್ರಾ ಸ್ಥಳವಾದ ಮುರುಗಮಲ್ಲ ಗ್ರಾಮದ ಹಜರತ್ ಅಮ್ಮಾಜಾನ್ ಬಾಬಾಜಾನ್ ದರ್ಗಾಗೆ ಇಂದು ಭೇಟಿ ನೀಡಿದರು. ನಂತರ ದರ್ಗಾ ಬಳಿ ನಡೆದಿರುವ ಕಾಮಗಾರಿಗಳು ಹಾಗೂ ನೆನೆಗುದ್ದಿಗೆ ಬಿದ್ದಿರುವ ಕಾಮಗಾರಿಗಳನ್ನು ವೀಕ್ಷಣೆ ಮಾಡಿ ನೆನೆಗುದ್ದಿಗೆ ಬಿದ್ದಿರುವ ಕಾಮಗಾರಿಗಳನ್ನು ಕೂಡಲೇ ಪೂರ್ಣಗೊಳಿಸಬೇಕು. ದರ್ಗಾ ಆವರಣದ ಕಬರಸ್ತಾನ್ ಕಾಂಪೌಂಡ್ ಬೀಳುವ ಸ್ಥಿತಿಯಲ್ಲಿದ್ದು ಅದನ್ನು ಕೂಡ ದುರಸ್ತಿ ಮಾಡಬೇಕೆಂದು ವಕ್ಫ್ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇರುವ ವಕ್ಫ್ ಆಸ್ತಿಗಳನ್ನು ರಕ್ಷಣೆ ಮಾಡಲು ಜಿಲ್ಲಾ ಉಸ್ತುವಾರಿ ಸಚಿವರು ಇತ್ತೀಚಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅಧಿಕಾರಿಗಳಿಗಾಗಿ ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ. ವಕ್ಫ್ ಆಸ್ತಿಗಳನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡಿರುವವರ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಿ ಆ ಆಸ್ತಿಯನ್ನು ರಕ್ಷಣೆ ಮಾಡಿಕೊಳ್ಳಲಾಗುವುದು. ಮುರುಗಮಲ್ಲ ಗ್ರಾಮದ ಹಜರತ್ ಅಮ್ಮಾಜಾನ್ ಬಾಬಾಜಾನ್ ದರ್ಗಾ ಅಭಿವೃದ್ಧಿಗೆ ಹೆಚ್ಚಿನ ಶ್ರಮ ವಹಿಸಲಾಗುವುದು ಎಂದರು. ನಿಮ್ಮ ಕಾಯಿಲ ಹಳ್ಳಿ ಹಜರತ್ ಸೈಯದ್ ಜಲಾಲ್ ಕಾಕಿಶಾ ಮೌಲಬಾಬಾ ದರ್ಗಾ ಕಮಿಟಿಯ ಅವಧಿ ಮುಗಿದಿದ್ದು ಪರಿಶೀಲನೆ ಮಾಡಿ ಹತ್ತಿರದಲ್ಲಿ ನೂತನ ಕಮಿಟಿಯನ್ನು ನೇಮಕ ಮಾಡಲಾಗುವುದು. ಅದು ಆಗದೇ ಇದ್ದ ಸಂದರ್ಭದಲ್ಲಿ ಕೂಡಲೇ ದರ್ಗಾ ಆಡಳಿತ ಅಧಿಕಾರಿಯನ್ನು ನೇಮಕ ಮಾಡಿ ದರ್ಗಾ ಅಭಿವೃದ್ಧಿ ಪಡಿಸಲಾಗುವುದು ಎಂದು ಭರವಸೆ ನೀಡಿದರು. ಯಾಕಂದರೆ ಏಕ್ದಮ್ ನಾನು ಏನು ರಾಂಗ್ ಡಿಸಿಷನ್ ಏನು ತೊಗೊಳಕ್ಕಾಗಲ್ಲ. ತನಿಖೆ ಮಾಡಿ ಕಮಿಟಿ ಯಾರು ಹೆಂಗಿದ್ದಾರೆ ಏನಿದ್ದಾರೆ ಅದೆಲ್ಲ ನೋಡಿ ಮಾಡಿಕೊಡ್ತೀನಿ, ನೋಡೋಣ. ಅದು ನೆಕ್ಸ್ಟ್ ಎಲ್ಲ ಅಲ್ಲೇ ಹೋಗಿ ಮತ್ತೆ ನಾನು ಇನ್ನೊಂದು ಸಾರಿ ಬರಬೇಕಾಗಿರ್ತದೆ. ಒಂದು 8 ಡೇಸ್ ಒಳಗಡೆ ಅಲ್ಲಿ ಮಾತಾಡಿ ಯಾವ ಥರ ಸಿಚುವೇಷನ್ ನೋಡಿ ಕೆಲಸಗಳಾಗಬೇಕು, ಡೆವಲಪ್ಮೆಂಟ್ ಆಗಬೇಕು, ಕಮಿಟಿ ಮಾಡಿಕೊಡೋಣ. ಇಲ್ಲ ಕಮಿಟಿನೇ ಇಲ್ಲ, ಯಾರೋ ನಮ್ಗೆ ಏನಾದರೂ ಸ್ವಲ್ಪ ಅಡ್ಜಸ್ಟ್ ಆಗಿಲ್ಲ ಅಂದರೆ ಒಂದು ಆಫೀಸರ್ ಅಡ್ಮಿನಿಸ್ಟ್ರೇಟರ್ ಆಗಿಲ್ಲ. ಆಲ್ರೆಡಿ ಪ್ರಪೋಸಲ್ ಕೊಟ್ಟಿದ್ದೀವಿ, ನೋಡೋಣ. ಸಿ ಇ ಓ ಸುಮಾರು ದಿನ ಒಂದು ವೀಕ್ ಮೇಲೆ ಆಗಲಿ, ಒಂದು ತಿಂಗಳ ಮುಂಚೆನೇ ಹಿಂದೆನೇ ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ. ತಿಂಗಳು ಒಂದೂವರೆ ತಿಂಗಳು ಆಯಿತು, ಅದಕ್ಕೆಲ್ಲ ಬಂದಿದ್ದು ನಾವು ಏನಕ್ಕೆ ಬಂದಿರೋದಂದ್ರೆ ಕೆಲಸಗಳು ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ಬಂದಿರೋದು. ಅವ್ರ ಹತ್ರ ಬಂದ್ವಿ, ಆಶೀರ್ವಾದ ತೊಗೊಂಡ್ವಿ. ಈಗ ಇವ್ರಿಗೆ ನಮ್ಮ ಇಂಜಿನಿಯರ್ ಕಳಿಸಿದ್ವಿ, ಎಸ್ಟಿಮೇಟ್ ಆಗಿ ಒಂದೊಂದು ಕೆಲಸಗಳು ಮಾಡ್ತೀವಿ.
ಇನ್ನು ಈ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ವಕ್ಫ್ ಅಧಿಕಾರಿಗಳಾದ ನವೀದ್ ಪಾಷಾ, ಸಾಬಿರ್ ಅಮಾನುಲ್ಲಾ, ಆರಿಫ್ ಖಾನ್, ನಿಮ್ಮಕಾಯನಹಳ್ಳಿ ದರ್ಗಾ ಮುಜಾವರ್ ಮೌಲಾ ಅಲಿ ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು. ವೆಂಕಟಾಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ಕಸಬಾ ಹೋಬಳಿ ಅಮ್ಮನಘಟ್ಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಿ ಹರಿವೇಸಂದ್ರ ಗ್ರಾಮದಲ್ಲಿ ತಡರಾತ್ರಿ ಸುರಿದ ಮಳೆಗೆ ಮನೆಗೆ ನೀರು ನುಗ್ಗಿ ಅಸ್ತವ್ಯಸ್ತವಾದ ಘಟನೆ ನಡೆದಿದೆ. ಗುಬ್ಬಿ ತಾಲೂಕು ಕಸಬಾ ಹೋಬಳಿ ಅಮ್ಮನಘಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಜಿ ಹರಿವೇಸಂದ್ರ ಗ್ರಾಮದ ಕಾಲೋನಿಯಲ್ಲಿ ತಡರಾತ್ರಿ ಸುರಿದ ಮಳೆಗೆ ಮನೆಗೆ ನೀರು ನುಗ್ಗಿ ಅಸ್ತವ್ಯಸ್ತವಾದ ಘಟನೆ ನಡೆದಿದ್ದು, ಇದುವರೆಗೂ ಯಾವೊಬ್ಬ ಅಧಿಕಾರಿಯೂ ಬಾರದೇ ಇರುವುದು ಈ ಭಾಗದ ಜನತೆಯ ದೌರ್ಭಾಗ್ಯ. ಪ್ರತಿ ಬಾರಿಯೂ ಮಳೆಯು ಬಂದರೆ ಸಾಕು, ದಲಿತ ಕಾಲೋನಿ ವಾಸಿಗಳಿಗೆ ದೊಡ್ಡ ತಲೆನೋವಾಗಿದೆ. ಗ್ರಾಮ ಪಂಚಾಯತಿಗಳು ಶೌಚಾಲಯ ಮುಕ್ತ ಎಂಬುದು ಬೊಬ್ಬು ಹೊಡೆದರೆ ಅದನ್ನು ಯಾವ ರೀತಿ ಸರ್ಕಾರವು ಆಯ್ಕೆ ಮಾಡುತ್ತದೆಯೋ ಗೊತ್ತಿಲ್ಲ. ಗ್ರಾಮಗಳಿಗೆ ಚರಂಡಿಯೇ ಇಲ್ಲದ ನಿದರ್ಶನಗಳು ಸಾಕಷ್ಟಿವೆ. ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಪಂಚಾಯಿತಿಯ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಜನತೆಗೆ ಮುಟ್ಟಿಸುತ್ತಾ ಇಲ್ಲ ಎಂಬುದು ಈ ಮೂಲಕ ತಿಳಿಯಬಹುದಾಗಿದೆ. ಮನೆ ಮನೆಗೆ ಶೌಚಾಲಯಗಳನ್ನು ನಿರ್ಮಿಸಲು ಅನುದಾನ ನೀಡುತ್ತಾ ಬಂದಿದೆ. ಆದರೆ ಗ್ರಾಮಗಳಲ್ಲಿ ಶೌಚಾಲಯ ಎಷ್ಟು ಮುಖ್ಯವೋ ಚರಂಡಿಗಳು ಸಹ ಅಷ್ಟೇ ಮುಖ್ಯ ಎಂಬುದನ್ನು ಅರಿತಂತೆ ಕಾಣುತ್ತಿಲ್ಲ. ನಿನ್ನೆ ಇಡೀ ರಾತ್ರಿ ಸುರಿದ ಮಳೆಗೆ ದಲಿತ ಕಾಲೋನಿಯ ಮನೆಗಳಿಗೆ ನೀರು ನುಗ್ಗಿ ಅಲ್ಲಿಯ ವಾಸಿಯ ಜೀವನ ಇಡೀ ರಾತ್ರಿ ಅಸ್ತವ್ಯಸ್ತವಾಗಿ ರಾತ್ರಿ ಇಡೀ ನಿದ್ದೆಯನ್ನು ಮರೆಯುವಂತಹ ನಿರ್ಮಾಣವಾಗಿದ್ದು ದುರಂತ ಸಂಗತಿ. ಚರಂಡಿ ಮಾಡಿಲ್ವಾ ಕಡೆಗೆ? ಇಲ್ಲ, ಚರಂಡಿ ಇಲ್ಲ, ಏನು ಇಲ್ಲ, ಯಾ ಚರಂಡಿ ಇಲ್ಲ, ಏನು ಇಲ್ಲ ಸರ್. ಈ ತರ ಆಗೈತೆ, ಅದೇನ್ ಆದೇಶ ನೀಡ್ತೈತೆ ಗೌರ್ಮೆಂಟ್? ನೀಡ್ಲೇಬೇಕು ನಮ್ಗೆ. ಇವತ್ತು ಮಳೆ ಬರೋದ್ರೊಳಗೆ ಮಕ್ಕಳ ಮೇಲೆ ಹೇಳ್ಕೊಂಡು ದನ ಕರ ಹೇಳ್ಕೊಂಡು ಎಲ್ಲಿ ಹೋಗಕ್ ಹೋಗಣ ನಾವು? ಇಲ್ಲ ಕತ್ಲೆ ಬಿಡು, ಬೆಳಕ ಇಲ್ಲ ಬಿಡು, ಕೂಡಿಯಾಗ ಹೇಳಲಿಲ್ಲ ಅಂತ ಅಂದ್ರು ಬೇಕಾದ್ರೆ ಕೇಳಿ. ಎಳ್ಕೊಂಡು ಹೋಗಿಬಿಟ್ಟಿದೀವಿ, ಮಂತೆ ಕೈ ಹಿಡಿದ್ರೆ ಅಟ್ಟೆ ಹಿಡ್ಕೊಂಡು. ಹೇಳಪ್ಪ ಅವ ಏನ್ ಮಾಡ್ತಾನೋ ನಮಗ್ ಗೊತ್ತಿಲ್ಲ. ಯಾವ ಏನ ಮಾಡ್ಲಿ, ಯಾವ ಏನ ಬಿಡ್ಲಿ, ನಮ್ಗೆ ರೋಡ್ ಬೇಕು, ನಮ್ಮ ಮನೆಗ್ ನುಗ್ದಂಗ್ ಇರ್ಬೇಕು ಅಷ್ಟೇ ಸ್ವಾಮಿ, ಇನ್ನೇನು ನಾವ್ ಕೇಳ್ಕೊಳಲ್ಲ. ನಿನ್ನೆ ಇಡೀ ರಾತ್ರಿ ಸುರಿದ ಮಳೆಗೆ ದಲಿತ ಕಾಲೋನಿಯ ಮನೆಗಳಿಗೆ ನೀರು ನುಗ್ಗಿ ಅಲ್ಲಿಯ ವಾಸಿಯ ಜೀವನ ಇಡೀ ರಾತ್ರಿ ಅಸ್ತವ್ಯಸ್ತವಾಗಿ ರಾತ್ರಿ ಇಡೀ ನಿದ್ದೆಯನ್ನು ಮರೆಯುವಂತಹ ನಿರ್ಮಾಣವಾಗಿದ್ದು ದುರಂತದ ಸಂಗತಿ. ಗ್ರಾಮ ಪಂಚಾಯತಿ ಚುನಾವಣೆ ಸಮೀಪಿಸುತ್ತಾ ಇದ್ದು ಈ ರೀತಿ ವಾತಾವರಣ ನಿರ್ಮಾಣವಾಗಿದ್ದು ಮೂಲಭೂತ ಸೌಕರ್ಯಗಳು ಇಲ್ಲದೆ ಇರುವ ಗ್ರಾಮದ ಜನತೆಯು ಮತದಾನ ಬಹಿಷ್ಕಾರದ ಆಲೋಚನೆಗೆ ಹೋಗುವ ಮುನ್ನ ಅಧಿಕಾರಿಗಳು ಎಚ್ಚರ ವಹಿಸಿ ಈಗಲಾದರೂ ಕನಿಷ್ಠ ಸೌಲಭ್ಯಗಳನ್ನು ನೀಡುವ ಕೆಲಸ ಮಾಡಬೇಕಿದೆ. ಶೌಚಾಲಯ ಮುಕ್ತ ಗ್ರಾಮ ಪಂಚಾಯತಿ ಎಂದು ಸರ್ಕಾರವು ಗುರುತಿಸಿ ಪ್ರಶಂಸನೀಯ ಪತ್ರವನ್ನು ನೀಡಿದೆ. ಆದರೆ ಗ್ರಾಮಗಳಲ್ಲಿ ಚರಂಡಿಯ ನಿರ್ಮಾಣವಾಗಿಯೇ ಇಲ್ಲದೆ ಇರುವ ಬಗ್ಗೆ ಗುರುತಿಸದೆ ಪ್ರಶಸ್ತಿಗಳನ್ನು ನೀಡುತ್ತಾ ಬಂದಿದೆ. ಇದು ಇಟ್ಕೆ ಫ್ಯಾಕ್ಟರ್ ಎಲ್ಲ ಇಟ್ ಮಾಡ್ಕೊಂಡವ್ರೆ, ಚರಂಡಿ ಎಲ್ಲ ಮುಚ್ಕೊಂಡೈತೆ, ಇದು ಕಾಲುವನ ಒಳಕ್ಕೆ ಮನ್ ಮನೆಗೆಲ್ಲ ನೀರು ನುಗ್ತಾ ಐತೆ. ಮಾಡೋಣ, ಮಳುವಿದಾಗೆಲ್ಲ ನೀರು ನುಗ್ತೈತೆ. ನಾವು ರಾತ್ರಿ ಎಲ್ಲ ಎಷ್ಟು ನಿದ್ಗೆಟ್ಟು ನೀರು ಎತ್ತಿ ಉಯ್ಯಕ್ಕಾಗತ್ರ? ನೀರು ಎತ್ತು ಉಯ್ಯಕ್ಕೆ ಆಗ್ತಾ ಇಲ್ಲ. ಅದ್ರೊಳಗೆ ಅದೇ ಕಾಯಿಲೆ ಹೋಗಿ ಒಟ್ನೊಳಗೆ ಸಾಯ್ಬೇಕು ಅಂತ ಮಾಡ್ಯವ್ರಿ ಗೌರ್ಮೆಂಟ್ನವ್ರು. ಏನ್ ಮಾಡಣ್ರ? ಯಾರಿಗೂ ಹೇಳಿಲ್ವ ನೀವು? ಎಲ್ಲರಿಗೂ ಹೇಳಿದೀವಿ. ಪಿ ಡಿ ಆರ್ನೇ ಕರ್ಕೊಂಬಂದು ತೋರಿಸಿದೀವಿ, ಪಿ ಡಿ ಆರ್ನೇ ಕರ್ಕೊಂಬಂದು ತೋರಿಸಿದೀವಿ. ಪಿ ಡಿ ಆರ್ ಏನು ಮಾತಾಡ್ದಂಗೆ ಹೋಗ್ಯಾರೆ, ಮಾಡಿಸ್ತೀನಿ ಕಣಮ್ಮ, ಮಾಡಿಸ್ತೀನಿ ಕಣಮ್ಮ ಅಂತ ಹೋದ್ರು. ಪಿ ಡಿ ಆರ್ನೇ ಹೇಳ್ಕೊಂಡು ಹೋಗ್ಬಿಟ್ಟಿದ್ದ ಮನೆ ಮಂತೆ ಕಣ್ಣು ಹೋಗ್ತಾ ಐತಿ. ಯಾವ ಆಧಾರದ ಮೇಲೆ ಪಂಚಾಯತಿಗಳನ್ನು ಅಧಿಕಾರಿಗಳು ಗುರುತಿಸಿ ಸರ್ಕಾರಕ್ಕೆ ವರದಿ ನೀಡುತ್ತಾರೋ ತಿಳಿದಿಲ್ಲ. ಈ ವರದಿಯನ್ನು ವೀಕ್ಷಿಸಿ ಪುನರ್ ಪರಿಶೀಲಿಸಿದ ನಂತರ ಪ್ರಶಸ್ತಿಗಳನ್ನು ನೀಡಿದರೆ ಅದಕ್ಕೆ ಗೌರವ ಸಿಕ್ಕಂತೆ ಆಗುತ್ತದೆ. ಸರ್ಕಾರವು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಚರಂಡಿಗಳ ನಿರ್ಮಾಣವಾಗದೇ ಇರುವ ಗ್ರಾಮಗಳ ವರದಿಯನ್ನು ತರಿಸಿಕೊಂಡು ಯಾವ ಕಾರಣಕ್ಕೆ ಚರಂಡಿ ಆಗಿಲ್ಲ ಮಾಹಿತಿಯನ್ನು ಪಡೆಯುವ ಕೆಲಸವನ್ನು ಮಾಡಬೇಕಿದೆ. ಡ್ರಗ್ಸ್ ಮಾಫಿಯಾ ಮಟ್ಟ ಹಾಕಲು ವಿಫಲವಾದ ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ಮಾಜಿ ಸಂಸದ ಹಾಗೂ ಆರೋಗ್ಯ ಹಸ್ತ ಸಮಿತಿ ಅಧ್ಯಕ್ಷ ಆರ್ ಧ್ರುವನಾರಾಯಣ ಆರೋಪಿಸಿದರು. ಡ್ರಗ್ಸ್ ಮಾಫಿಯಾ ಮಟ್ಟ ಹಾಕಲು ವಿಫಲವಾದ ರಾಜ್ಯ ಸರ್ಕಾರ ವಿಫಲವಾಗಿದೆ ಎಂದು ಮಾಜಿ ಸಂಸದ ಹಾಗೂ ಆರೋಗ್ಯ ಹಸ್ತ ಸಮಿತಿ ಅಧ್ಯಕ್ಷ ಆರ್ ಧ್ರುವನಾರಾಯಣ ಆರೋಪಿಸಿದರು. ಕೋವಿಡ್ ನಿಯಂತ್ರಣದಲ್ಲಿ ಎಡವಿರುವ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಧೋರಣೆಯಿಂದ ದೇಶದ ಜನತೆ ಸಂಕಷ್ಟಕ್ಕೆ ಸಿಲುಕಿದೆ. ಕೋವಿಡ್ ನಿಯಂತ್ರಿಸಬೇಕಾದ ಸಚಿವರು ಹೇಳಿಕೆಗಳಿಗೆ ಸೀಮಿತರಾಗಿದ್ದಾರೆ ಎಂದು ಹೇಳಿದರು. ಜನರನ್ನ ಬಾಧಿಸುವ ಜ್ವಲಂತ ಸಮಸ್ಯೆಗಳ ಕುರಿತು ಚರ್ಚಿಸಿ ಪರಿಹಾರ ಕಲ್ಪಿಸಬೇಕಾದವರು ನಿಷ್ಠ ಯೋಜಕ ವಿಷಯಗಳಿಗೆ ಹೆಚ್ಚು ಒತ್ತು ನೀಡುತ್ತಿದ್ದಾರೆ. ಆರ್ಥಿಕ ಸ್ಥಿತಿ ಹದಗೆ
ಬುಡಕಟ್ಟು ತಳಕಚ್ಚಿದರೂ ನಿರುದ್ಯೋಗ ಸಮಸ್ಯೆ ಆತಂಕಕಾರಿ ಮಟ್ಟದಲ್ಲಿ ಹೆಚ್ಚಿದರೂ ಬಿಜೆಪಿಯವರು ಬಂಡತನದಿಂದ ಆಡಳಿತ ನಡೆಸುತ್ತಿದ್ದಾರೆ ಎಂದು ತಿಳಿಸಿದರು. ಕೋವಿಡ್ ನಿಯಂತ್ರಣ ವಿಚಾರದಲ್ಲಿ ರಾಜ್ಯ ಸರ್ಕಾರ ಮಾಡಬೇಕಾದ ಜವಾಬ್ದಾರಿ ಕಾರ್ಯವನ್ನ ವಿರೋಧ ಪಕ್ಷವಾದ ಕಾಂಗ್ರೆಸ್ ಕೈಗೆತ್ತಿಕೊಂಡಿದೆ. ಈ ನಿಟ್ಟಿನಲ್ಲಿ ಆರೋಗ್ಯ ಹಸ್ತ ಕಾರ್ಯಕ್ರಮದಡಿ ರಾಜ್ಯ 224 ಕ್ಷೇತ್ರಗಳಲ್ಲಿಯೂ 15,000 ಕಾರ್ಯಕರ್ತರಿಗೆ ತರಬೇತಿ ನೀಡಿ ಕೋವಿಡ್ ಹತೋಟಿಗೆ ತರಲು ಮುಂದಾಗಿದೆ. ರಾಜ್ಯದ ಪ್ರತಿಯೊಬ್ಬರು ಆರೋಗ್ಯ ತಪಾಸಣೆ ನಡೆಸುವ ಜೊತೆಗೆ ಸೋಂಕಿನ ಕುರಿತು ಜಾಗೃತಿ ಮೂಡಿಸಲಾಗುವುದು ಎಂದು ತಿಳಿಸಿದರು. ಆರೋಗ್ಯ ಹಸ್ತ ಕಾರ್ಯಕ್ರಮ ರಾಜ್ಯದಲ್ಲಿ ಒಂದು ತಿಂಗಳು ನಡೆಯಲಿದೆ. 350 ವೈದ್ಯರ ತಂಡ ವೈದ್ಯಕೀಯ ನೆರವಿಗೆ ಮುಂದೆ ಬಂದಿದೆ. ತರಬೇತಿ ಪಡೆದ ಕಾರ್ಯಕರ್ತರಿಗೆ 14,500 18,500 ಮೌಲ್ಯದ ಆರೋಗ್ಯ ತಪಾಸಣಾ ಸಾಧನವನ್ನ ವಿತರಿಸಲಾಗುತ್ತಿದೆ. ಕಳೆದ ಉಪಚುನಾವಣೆಯಲ್ಲಿ ಡ್ರಗ್ಸ್ ಮಾಫಿಯಾ ಆರೋಪಿ ನಟಿ ಮಣಿಯರನ್ನ ಕರೆದುಕೊಂಡು ಬಂದು ಇಲ್ಲಿ ಪ್ರಚಾರ ನಡೆಸಿದರು. ಈಗ ಯಾರನ್ನು ದೂಷಣೆ ಮಾಡಲಾಗುವುದು ಎಂದು ಕ್ಷೇತ್ರದ ಶಾಸಕ ಸಚಿವರಾದ ಸುಧಾಕರ್ ಅವರಿಗೆ ಟಾಂಗ್ ನೀಡಿದರು. ಯಾರೇ ಆಗಲಿ, ಯಾವುದೇ ಪಕ್ಷದವರೇ ಆಗಲಿ, ಈಗ ಅವರು ಸ್ಟಾರ್ ಕ್ಯಾಂಪೇನರ್, ಮೊನ್ನೆ ನಿಮ್ಮ ಚುನಾವಣೆ ಬಂದಿದ್ರು ಅವರು, ಅದಕ್ಕೆ ಪ್ರಶ್ನೆ ಹೇಳ್ತೀರಾ? ಈ ಚಿಕ್ಕಬಳ್ಳಾಪುರ ಉಪಚುನಾವಣೆಯಲ್ಲಿ ಅವರು ಸ್ಟಾರ್ ಕ್ಯಾಂಪೇನ್ ಬಿಜೆಪಿ ಪಕ್ಷದ ಪರವಾಗಿ ಪ್ರಚಾರಕ್ಕೆ ಬಂದಿದ್ರು ಅವರು, ಸುಮಾರು ನಡೀರ್ ಬಂದಿದ್ರು ಅವರು, ಯಾರಿಗೆ ಸಂಪರ್ಕ ಇದೆ? ಅದು ನಮ್ಮ ಪ್ರಚಾರಕ್ಕೆ ನಾನು ಬಂದಿರೋ ಎಲ್ಲಾದ್ರೂ ಕುರುಹುಗಳಿದೆಯಾ? ಇರ್ಬೋದು ಲೀಡರ್ ಹತ್ರ ಹೋಗ್ಬಿಟ್ಟು ಒಂದು ಫೋಟೋ ತಗಿಸ್ಕೊಳ್ಬೋದು, ಆದ್ರೆ ಒಂದು ಪಕ್ಷಕ್ಕೆ ನೇರವಾಗಿ ಗುರುತಿಸ್ಕೊಂಡು ಬ್ರಾಂಡ್ ಏನು ಪ್ರಚಾರಕರು ಆಗಿ ಬಿಜೆಪಿ ಪಕ್ಷಕ್ಕೆ ಈ ಕ್ಷೇತ್ರದಲ್ಲೂ ಪ್ರಚಾರ ಮಾಡಿದ್ದಾರೆ, ಕೆ ಆರ್ ಪೇಟೆಯಲ್ಲೂ ಪ್ರಚಾರ ಮಾಡಿದ್ದಾರೆ. ನನ್ನ ಪ್ರಶ್ನೆ ಏನಂದ್ರೆ, ಆ ಯಾರು ಡ್ರಗ್ ಮಾಫಿಯಾ ಮೂಲ ಎಲ್ಲಿ ಸಿಗ್ತಾ ಇದೆ ಸೋರ್ಸ್, ಅದನ್ನೇ ಹಿಡಿಬೇಕು. ಈ ಸ್ಟಾರ್ ಕ್ಯಾಂಪೇನ್ ಅವ್ರನ್ನ ಮುಖ ತೋರಿಸಿ ಕೋವಿಡ್ ವೈಫಲ್ಯಗಳನ್ನ ಮುಚ್ಚೋದಿಕ್ಕೆ ನಿಮ್ಮ ಮಂತ್ರಿಗಳೆಲ್ಲರೂ ಕೂಡ ಮಾಡ್ತಾ ಇರ್ತಕ್ಕಂಥದ್ದು, ನೇರ ಸಂಪರ್ಕ ಇರದೆ ಈ ಮಂತ್ರಿಗಳಿಗೆ, ನಿಮ್ಮ ಕ್ಷೇತ್ರದ ಮಂತ್ರಿಗಳಿಗೆ ನೇರ ಸಂಪರ್ಕ ಇರೋದು. ಸ್ಟಾರ್ ಕ್ಯಾಂಪೇನ್ ಇಲ್ಲೇ ಬಂದಿರಲ್ಲ ಪ್ರಚಾರಕ್ಕೆ, ಅದಕ್ಕೆ ಉತ್ತರ ಹೇಳ್ತಾರೆ ಅವರು. ಒಂದು ತಿಂಗಳು ಇದಕ್ಕೆ ಟೈಮ್ ಬೌಂಡ್ ಕೊಟ್ಟಿದ್ದೀವಿ, ಒಂದು ತಿಂಗಳೊಳಗಡೆ ಮನೆ ಮನೆಗೆ ಹೋಗಿ ತಪಾಸಣೆ ಮಾಡಬೇಕು. ಏನು ಈ ಚೈನ್ ಲಿಂಕ್? ಮಾಜಿ ಸಂಸದ ಬಿಎನ್ ಚಂದ್ರಪ್ಪ ಮಾತನಾಡಿ, ಬಿಜೆಪಿಯು ಪುಣ್ಯಕೋಟಿ ಕತೆ ಹೇಳಿಕೊಂಡು ರಾಜ್ಯ ಹಾಗೂ ಕೇಂದ್ರದಲ್ಲಿ ಅಧಿಕಾರಕ್ಕೆ ಏರಿ ಬಳಿಕ ಜನರನ್ನ ಸಂಕಷ್ಟದತ್ತ ದೂಡಿದೆ. ಭೀಕರ ಪ್ರವಾಹ ಕೋವಿಡ್ ಸಂಕಷ್ಟದ ಸಮಯದಲ್ಲೂ ರಾಜ್ಯಕ್ಕೆ ನ್ಯಾಯಯುತ ಅನುದಾನ ನೀಡದೆ ಮಲತಾಯಿ ಧೋರಣೆ ಮಾಡುತ್ತಿದೆ ಎಂದು ಆರೋಪಿಸಿದರು. ಕೋಮು ಗಲಭೆಗಳ ವೇಳೆ ಪ್ರತ್ಯಕ್ಷವಾಗುವ ರಾಜ್ಯದ 25 ಬಿಜೆಪಿ ಸಂಸದರು ರಾಜ್ಯಕ್ಕೆ ಆಗುತ್ತಿರುವ ಅನ್ಯಾಯದ ಕುರಿತು ಚಕಾರ ಎತ್ತದೆ ಮೌನಕ್ಕೆ ಶರಣಾಗಿರುವುದು ರಾಜ್ಯದ ಜನರ ದೌರ್ಭಾಗ್ಯ ಎಂದು ತಿಳಿಸಿದರು. ಸೇತುವೆಯಾಗಿ ಕೆಲಸ ಮಾಡುವಂತಹ ಸಂಸದರು ಕಾಣೆಯಾಗಿದ್ದಾರೆ. ಏನಾದ್ರು ಒಂದು ಕೋಮು ಪ್ರಚೋದನೆ ವಿಚಾರ ಬಂತು ಅಂದ್ರೆ ಮಂಗಳೂರಿನಿಂದ ಒಂದು ಹೊರ ಬರ್ತಾರೆ, ಅದಕ್ಕೆ ಒತ್ತು ಕೊಡೋದಕ್ಕೆ ಆ ಕಡೆಯಿಂದ ಕಲಾ ಜೋಶಿಯವರು ಹೇಳಿ ಕೊಡ್ತಾರೆ, ಈ ಭಾಗದಿಂದ ಇನ್ನೊಬ್ರು. ಆ ವಿಚಾರ ಮಾತ್ರ, ಕೋಮು ಪ್ರಚೋದನೆ ಆಗುವಂತ ವಿಚಾರ ಬಂದಾಗ ಮಾತ್ರ ಅವರು ತಮ್ಮ ಮುಂದೆ ಅವರ ಸುಂದರವಾದ ಮುಖವನ್ನು ತೋರಿಸ್ತಾರೆ. ಸಾವಿ ನೋವಿನ ಬಗ್ಗೆ ಅವರು ಎಲ್ಲಿದ್ದಾರೆ ಅನ್ನುವಂಥದ್ದು ನಮಗೆ ಬೇಕಾಗಿದೆ. ಭಾರತ ಸರ್ಕಾರದಿಂದ ನನಗೆ ಭಾರತ ಸರ್ಕಾರದ ಆರೋಗ್ಯ ಸಚಿವರು ರಾಜ್ಯ ಸರ್ಕಾರದ ಜೊತೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಸುಮಾರು 24 ಗಂಟೆ ಇರಬೇಕು ರಾಜ್ಯ ಸರ್ಕಾರದ ಜೊತೆಯಲ್ಲಿ ಸಂಪರ್ಕದಲ್ಲಿರಬೇಕು. ಏನಾಗಿದೆ ರಾಜ್ಯ ಸರ್ಕಾರದಲ್ಲಿ, ಎಷ್ಟು ಸಾವಾಗಿದ್ದಾವೆ, ಎಷ್ಟು ನೋವಾಗಿದ್ದಾವೆ, ಮೆಡಿಸಿನ್ ಇದೆಯಾ ನಿಮ್ಮಲ್ಲಿ, ಆಂಬ್ಯುಲೆನ್ಸ್ ಇದೆಯಾ, ಏನ್ ಮಾಡ್ತಾ ಇದ್ದೀರಿ ಅನ್ನುವಂತ ಒಂದೇ ಒಂದು ಚರ್ಚೆ ಭಾರತ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಇಲ್ಲಿವರೆಗೂ. ಇನ್ನು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಜಿಲ್ಲಾ ಘಟಕದ ಅಧ್ಯಕ್ಷ ಎನ್ ಕೇಶವ ರೆಡ್ಡಿ, ಮುಖಂಡರಾದ ಜಿಎಚ್ ನಾರಾಯಣ, ಎಂ ಆಂಜಿನಪ್ಪ, ಕೆಪಿಸಿಸಿ ಕಾರ್ಯದರ್ಶಿಗಳಾದ ಚಂಪಾ ಪ್ರಕಾಶ್, ಶ್ರೀನಿವಾಸ್ ಪಾಟೀಲ್, ವೈದ್ಯರಾದ ಡಾಕ್ಟರ್ ರವಿ, ಡಾಕ್ಟರ್ ಕಿಶೋರ್, ಜಿಲ್ಲಾ ಪಂಚಾಯತಿ ಸದಸ್ಯ ಪ್ರಕಾಶ್ ಹಾಜರಿದ್ದರು. ಎನ್ ಸತೀಶ್, ಅಮೋಂಗ ನ್ಯೂಸ್, ಚಿಕ್ಕಬಳ್ಳಾಪುರ. ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಷ್ಟ್ರೀಯ ಸಮಿತಿ ಪಕ್ಷದ ವತಿಯಿಂದ ಸುದ್ದಿಗೋಷ್ಠಿ ನಡೆಸಿದರು. ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಸುದ್ದಿಗೋಷ್ಠಿ ನಡೆಸಿದರು. ಈ ಪಕ್ಷ ಉದಯವಾಗಿ 1 ವರ್ಷ ಕಳೆದಿದ್ದು ರಾಜ್ಯದಲ್ಲಿ ವ್ಯಾಪಕವಾಗಿರುವ ಭ್ರಷ್ಟಾಚಾರ ವಿರುದ್ಧ ಧ್ವನಿ ಎತ್ತಲು ಸಂಘಟನೆ ಮೂಲಕ ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣಕ್ಕಾಗಿ ಚಿಂತನೆ ನಡೆಸಿ ಚಲಿಸು ಕರ್ನಾಟಕ ಎಂಬ ಧ್ಯೇಯ ವಾಕ್ಯದೊಂದಿಗೆ ಸೈಕಲ್ ಯಾತ್ರೆಗೆ ಚಾಲನೆ ನೀಡುವ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿದರು. ಕರ್ನಾಟಕ ಪ್ರಸ್ತುತ ಕೋವಿಡ್-19 ಸಂಕಷ್ಟ ಎದುರಿಸುತ್ತಿದ್ದು ರಾಜಕೀಯ ಪಕ್ಷಗಳು ಹಲವು ದಶಕಗಳಿಂದ ಭ್ರಷ್ಟಾಚಾರದಲ್ಲಿ ತೊಡಗಿ ದೇಶದ ಸಂಪತ್ತನ್ನು
ಲೂಟಿ ಮಾಡುತ್ತಿದೆ. ಆಡಳಿತ ವ್ಯವಸ್ಥೆ ಹದಗೆಟ್ಟಿದೆ. ರಾಜಕಾರಣಿಗಳ ಜೊತೆ ಸರ್ಕಾರಿ ಅಧಿಕಾರಿಗಳು ಪಟ್ಟಭದ್ರರಾಗಿದ್ದು ಈ ಎಲ್ಲ ಭ್ರಷ್ಟಾಚಾರ ವಿರೋಧಿಸಿ ಜನರಿಗೆ ಸ್ವಚ್ಛ ಪ್ರಾಮಾಣಿಕ ಮತ್ತು ಜನಪರ ರಾಜಕಾರಣ ಅವಶ್ಯಕತೆ ಬಗ್ಗೆ ತಿಳಿಸಲು ನಾಡಿನ ನೆಲ ಜಲ ಭಾಷೆಯ ರಕ್ಷಣೆ ಮಾಡಲು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ರಾಜ್ಯಾದ್ಯಂತ ಚಲಿಸು ಕರ್ನಾಟಕ ಹೆಸರಿನಲ್ಲಿ 2700 ಕಿಲೋಮೀಟರ್ ಸೈಕಲ್ ಯಾತ್ರೆಯನ್ನು ಪಕ್ಷದ ರಾಜ್ಯಾಧ್ಯಕ್ಷ ರವಿಕೃಷ್ಣ ರೆಡ್ಡಿ ರವರ ನೇತೃತ್ವದಲ್ಲಿ ಹಮ್ಮಿಕೊಂಡಿರುವುದಾಗಿ ರಾಜ್ಯ ಜಂಟಿ ಕಾರ್ಯದರ್ಶಿ ರಮೇಶ್ ತಿಳಿಸಿದರು. ರಮೇಶ್ ಜೈನ್ ಅಂತ, ಕರ್ನಾಟಕ ರಾಷ್ಟ್ರ ಸಮಿತಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನಪ್ಪ ಅಂತಂದರೆ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಕರ್ನಾಟಕದಲ್ಲಿ ಸೆಪ್ಟೆಂಬರ್ 14ನೇ ತಾರೀಕಿನಿಂದ ಚಲಿಸು ಕರ್ನಾಟಕ ಅಂತ ಸೈಕಲ್ ಯಾತ್ರೆಯನ್ನು ಹಮ್ಮಿಕೊಂಡಿದೆ. ಮೊದಲ ಭಾಗವಾಗಿ ಇದು ಕೋಲಾರದಿಂದ ಪ್ರಾರಂಭಗೊಂಡು ಚಿಂತಾಮಣಿ, ಶಿಡ್ಲಘಟ್ಟ, ಚಿಕ್ಕಬಳ್ಳಾಪುರ ಮತ್ತು ದೇವನಹಳ್ಳಿ ಭಾಗದಿಂದ ಸೂಲಿಬೆಲೆ ಮತ್ತು ಹೊಸಕೋಟೆ ಮಾರ್ಗವಾಗಿ ಚಲಿಸುತ್ತೆ. ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ನಡೀತಾ ಇರ್ತಕ್ಕಂಥ ವ್ಯಾಪಕವಾಗಿರ್ತಕ್ಕಂಥ ಭ್ರಷ್ಟಾಚಾರ, ದುರಾಡಳಿತ ಮತ್ತು ಮೂರು ರಾಜಕೀಯ ಪಕ್ಷಗಳ ದುರಾಡಳಿತವನ್ನು ಜನತೆಗೆ ತೋರಿಸ್ತಾ ಮತ್ತು ಪ್ರಾಮಾಣಿಕ ಜನಪರವಾಗಿರ್ತಕ್ಕಂಥ ರಾಜಕೀಯದ ವಿಚಾರವನ್ನು ಜನತೆಗೆ ತಿಳಿಸ್ತಾ ಮತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಮುಂದಿನ ಚುನಾವಣೆಗೆ ಬೇಕಾಗಿರ್ತಕ್ಕಂಥ ಪ್ರಣಾಳಿಕೆಗೆ ಬೇಕಾಗಿರ್ತಕ್ಕಂಥ ಜನರ ಸಮಸ್ಯೆಗಳನ್ನು ಆಲಿಸ್ತಾ ಈ ಒಂದು ಸೈಕಲ್ ಯಾತ್ರೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಸೈಕಲ್ ಯಾತ್ರೆಯಲ್ಲಿ ಸುಮಾರು 80-100 ಜನ ಸೈಕಲ್ ಯಾತ್ರೆ ಉದ್ದಕ್ಕೂ ನಮ್ಮ ಜೊತೆ. ಇನ್ನು ಈ ಸಂದರ್ಭದಲ್ಲಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಗಂಗಾಧರ್ ಕರಿಕೇರಿ, ಪಾಂಬಡ ತಾಲೂಕು ಅಧ್ಯಕ್ಷ ಓಬ್ಳೇಶ್, ಬೆಂಗಳೂರು ನಗರ ಉಪಾಧ್ಯಕ್ಷ ಆನಂದ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಚಿಕ್ಕಬಳ್ಳಾಪುರ ಜಿಲ್ಲೆ ಅರಣ್ಯ ಇಲಾಖೆ ವತಿಯಿಂದ ನಗರ ಹೊರವಲಯದ ಟ್ರೀ ಪಾರ್ಕ್ನಲ್ಲಿ ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನಾಚರಣೆ ಆಚರಿಸಲಾಯಿತು. ಚಿಕ್ಕಬಳ್ಳಾಪುರ ಜಿಲ್ಲಾ ಅರಣ್ಯ ಇಲಾಖೆಯ ವತಿಯಿಂದ ನಗರದ ಹೊರವಲಯದ ಟ್ರೀ ಪಾರ್ಕ್ನಲ್ಲಿ ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನಾಚರಣೆಯನ್ನು ಆಚರಿಸಲಾಯಿತು. ಹುತಾತ್ಮರ ಪ್ರತಿಕೃತಿ ಸ್ಮಾರಕಕ್ಕೆ ಪುಷ್ಪನಮನ ಸಲ್ಲಿಸಿದ ಬಳಿಕ ಮಾತನಾಡಿದ ಜಿಲ್ಲಾ ಅರಣ್ಯಾಧಿಕಾರಿ ಅರಸಲನ್, ರಾಜಸ್ಥಾನದಲ್ಲಿ ಭೀಷ್ಣೋಯಿಗಳನ್ನು ಅಮಾನುಷ್ಯವಾಗಿ ಕೊಂದು ಹಾಕಿದ ಸೆಪ್ಟೆಂಬರ್ 11ರ ದಿನವನ್ನು ಅವರ ತ್ಯಾಗ ಬಲಿದಾನದ ಸ್ಮರಣಾರ್ಥ ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನವನ್ನಾಗಿ ದೇಶದಾದ್ಯಂತ ಆಚರಿಸಲು ಅಂದಿನ ಕೇಂದ್ರ ಸರ್ಕಾರ ತೀರ್ಮಾನಿಸಿತ್ತು. 2012ರಿಂದ ರಾಷ್ಟ್ರ ಮಟ್ಟದಲ್ಲಿ ಈ ದಿನವನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ. ಪ್ರತಿ ರಾಜ್ಯದ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿಯೂ ಈ ದಿನದಂದು ಅರಣ್ಯ ರಕ್ಷಣೆಯ ಕಾರ್ಯದ ವೇಳೆ ಬಲಿಯಾದ ಸಿಬ್ಬಂದಿಯ ಹೆಸರನ್ನು ಹೇಳುವ ಮೂಲಕ ಅವರನ್ನು ಸ್ಮರಿಸಿಕೊಳ್ಳಲಾಗುತ್ತದೆ ಎಂದರು. 11 ಸೆಪ್ಟೆಂಬರ್ಗೆ ಹುತಾತ್ಮರ ದಿನಾಚರಣೆ ಆಚರಿಸುತ್ತೀವಿ. ಇದು ಯಾಕೆಂದ್ರೆ ಸೆಪ್ಟೆಂಬರ್ 11, 1793 360 ಜನ ಬಿಷ್ಣೋಯಿ ಸಮುದಾಯ ಅವರು ಪ್ರಾಣವನ್ನು ತ್ಯಾಗಿಸಿದ್ದಾರೆ. ಯಾಕಂದರೆ ರಾಜ ಅವತ್ತಿನ ಜೋಧ್ಪುರ್ ರಾಜ ಮರಗಳನ್ನು ಕಡಿಯೋಕ್ಕೆ ಬಂದಿದ್ದರು. ಅವರು ಸೈನಿಕರ ಜೊತೆಯಲ್ಲಿ ಮರಗಳನ್ನು ಕಡಿಯೋಕ್ಕೆ ಬಂದಿದ್ದರು. ಆ ಮರಗಳನ್ನು ಕಾಪಾಡೋಕ್ಕೆ ಅವರು ಅವ್ರದ್ದು ಪ್ರಾಣ ತ್ಯಾಗಿದ್ದಾರೆ. ಸೊ ಅದಕ್ಕಾಗಿ ನಾವು ಪ್ರತಿ ವರ್ಷ 11ನೇ ಸೆಪ್ಟೆಂಬರ್ಗೆ ಈ ಥರದ್ದು ಹುತಾತ್ಮರ ದಿನಾಚರಣೆ ಮಾಡ್ತೀವಿ. ಪೂರ್ತಿ ದೇಶದಲ್ಲಿ 1400 ಹೆಚ್ಚು ಜನ ಅರಣ್ಯ ಸಿಬ್ಬಂದಿ ಅವರ ಪ್ರಾಣವನ್ನು ತ್ಯಾಗಿಸಿದ್ದಾರೆ ನಮ್ಮ ಅರಣ್ಯ ಸಂಪತ್ತು ಮತ್ತು ವನ್ಯಜೀವಿಗಳನ್ನು ಕಾಪಾಡೋಕ್ಕೆ. ಸೊ ಅದಕ್ಕಾಗಿ ನಾವು ಪ್ರತಿ ಸೆಪ್ಟೆಂಬರ್ 11ಕ್ಕೆ ಈ ಥರದ್ದು ಹುತಾತ್ಮ ದಿನಾಚರಣೆ ಮಾಡ್ತೀವಿ. ಇನ್ನು ಈ ಕಾರ್ಯಕ್ರಮದಲ್ಲಿ ಎಸ್ಸಿಎಫ್ಗಳಾದ ಶ್ರೀಧರ್, ಚಂದ್ರಶೇಖರಯ್ಯ ಸೇರಿದಂತೆ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು. ಎನ್ ಸತೀಶ್, ಶಿವಮೊಗ್ಗ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಎಸ್ಜೆಸಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ರೋಟರಿ 3190 ವತಿಯಿಂದ ಶಿಕ್ಷಕರಿಗೆ ಮತ್ತು ಪೊಲೀಸ್ ಅಧಿಕಾರಿಗಳಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಚಿಕ್ಕಬಳ್ಳಾಪುರ ಎಸ್ಜೆಸಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ರೋಟರಿ 3190 ವತಿಯಿಂದ 3 ಮುಖ್ಯ ಕಾರ್ಯಕ್ರಮಗಳು ನಡೆಸಲಾಗಿತ್ತು. ಎಚ್ ನಂಜುಂಡಯ್ಯರವರಿಗೆ, ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸರವರಿಗೆ ವೃತ್ತಿಪರ ಸಾಧನ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಗ್ರಾಮೀಣ ಶಾಲೆಯ 6 ಶಿಕ್ಷಕರಿಗೆ ನ್ಯಾಷನಲ್ ಬಿಲ್ಡರ್ ಅವಾರ್ಡ್ ಅನ್ನು ನೀಡಿ ಗೌರವಿಸಲಾಯಿತು. ರಾಮಚಂದ್ರಯ್ಯ ಹಿರಿಯ ಪ್ರಾಥಮಿಕ ಶಾಲೆ, ಗೆದರೆ ಶೈಲಜಾ ಎಆರ್, ಕೆಪಿಎಸ್ ಮಂಡಿಕಲ್, ಜಿ ಲೋಕೇಶ್ ಹಿರಿಯ ಪ್ರಾಥಮಿಕ ಶಾಲೆ ಮೈಲಾಪುರ್, ಗಿರಿಜಾಂಬ ಪ್ರೌಢಶಾಲೆ, ಹಂಪ ಸಂದ್ರ ಸಂಧ್ಯಾ ಪ್ರೌಢಶಾಲೆ, ಕನಪನಹಳ್ಳಿ ವೆಂಕಟೇಶ್ ವಿ ಪ್ರೌಢಶಾಲೆ, ಗೂಳೂರು ಇವರಿಗೆ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಯಿತು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿ ಬಿಜಿಎಸ್ ಸಮೂಹ ಸಂಸ್ಥೆ ಪ್ರಾಂಶುಪಾಲರಾದ ರವಿಕುಮಾರ್ ಅವರು, ಇದು 5ನೇ ವರ್ಷದ ಪುರಸ್ಕೃತ ಕಾರ್ಯಕ್ರಮ ಇದಾಗಿದ್ದು ಶಿಕ್ಷಣ ಕ್ಷೇತ್ರದಲ್ಲಿ ಅತ್ಯುತ್ತಮ ಕಾರ್ಯನಿರ್ವಹಿಸುತ್ತಿದ್ದ ಗ್ರಾಮೀಣ ಭಾಗದವರನ್ನು ಗೌರವಿಸಿ ಸನ್ಮಾನಿಸಲಾಗುತ್ತಿದೆ. ರೋಟರಿ ವತಿಯಿಂದ ಉತ್ತಮ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗುತ್ತಿದ್ದು ಇಂದಿನ ಕಾರ್ಯಕ್ರಮದಲ್ಲಿ ಅನೇಕ ವಿಷಯಗಳನ್ನು ಹಂಚಿಕೊಂಡಿದ್ದೇವೆ ಎಂದರು. ಶಿಕ್ಷಣ ಕ್ಷೇತ್ರದಲ್ಲಿ ಒಳ್ಳೆಯ ಸೇವೆ ಮಾಡಿರುವಂಥ ಟೀಚರ್ಸ್ಗಳನ್ನ ಐಡೆಂಟಿಫೈ ಮಾಡಿ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ 4 ವರ್ಷದಿಂದ ಮಾಡ್ತಾ ಇದ್ದೀವಿ. ಇನ್ನು 5ನೇ ವರ್ಷ ಮಾಡ್ತಾ ಇರೋದು. ಹಾಗಾಗಿ 6 ಟೀಚರ್ಸ್ಗಳನ್ನ ಅವ್ರದೇ ಕ್ಷೇತ್ರದಲ್ಲಿ ಒಳ್ಳೆ ಕಾರ್ಯಗಳನ್ನ ಮಾಡಿರ್ಬೋದು, ಅವಾರ್ಡ್ ಮಾಡಿರ್ಬೋದು, ಐಡೆಂಟಿಫೈ
ಮಾಡಿ ಇವತ್ತು ಸನ್ಮಾನ ಮಾಡಿದ್ದೀವಿ. ಸೊ ಪ್ರತಿ ವರ್ಷನೂ ಮಾಡ್ಕೊಂಡು ಬರ್ತೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ನಾಗೇಂದ್ರ ಅವರು ಬಂದಿರೋದು ಒಂದು ಹೆಮ್ಮೆಯ ವಿಷಯ. ಈ ಕಾರ್ಯಕ್ರಮ ಜೊತೆಗೆ ಒಂದು ಗವರ್ನರ್ ವಿಸಿಟ್ ಕೂಡ ಆಗಿದೆ. ಗವರ್ನರ್ ವಿಸಿಟು ಪ್ರತಿಯೊಂದು ಡಿಸ್ಟ್ರಿಕ್ಟಿಗೂ ಕೂಡ ಬರ್ತಾರೆ. ಹಾಗಾಗಿ ಇವತ್ತು ಅವಾರ್ಡ್ ಫಾರ್ ಸೆರೆಮನಿಗೆ ಅವರು ಬರ್ತೀನಿ ಅನ್ನೋದು ಒಂಥರ ನಮಗೆ ಒಂದು ರೆಕ್ಕೆ ಬಂದಾಗೆ ಆಗಿದೆ. ಹಾಗಾಗಿ ಇವತ್ತು ಸುಮಾರು ಪ್ರಾಜೆಕ್ಟ್ಸ್ಗಳು ಡಿಸ್ಕಷನ್ ಆಯಿತು. ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟಿಗೆ ರೋಟ್ರಿ ಕಡೆಯಿಂದ ಏನೇನು ಮಾಡ್ಬೋದು. ಸೊ ತಮಗೆಲ್ಲ ಗೊತ್ತಿರೋ ಹಾಗೆ ಎಂಟೈರ್ ಪೋಲಿಯೋ ಈ ವರ್ಲ್ಡಲ್ಲಿ ಎರಡಿಕೇಶನ್ ಆಗಬೇಕು ಅಂತಂದರೆ ರೋಟ್ರಿ ಮೇಜರ್ ಪಾತ್ರ ಇದು ಮಾಡ್ತಾ ಇದೆ. ಪಾಕಿಸ್ತಾನ್ ಮತ್ತು ಅಫ್ಘಾನಿಸ್ತಾನ್ ಬಿಟ್ಟರೆ ಇನ್ನೆಲ್ಲೂ ಕೂಡ ಪೋಲಿಯೋ ಸಿಂಪ್ಟಮ್ಸ್ ಇಲ್ಲವೇ ಇಲ್ಲ. ಹಾಗಾಗಿ ಪೋಲಿಯೋ ಕಂಪ್ಲೀಟ್ಲಿ ಎರಡಿಕೇಶನ್ ಆಗಿದೆ. ಇನ್ನು ಕಾರ್ಯಕ್ರಮದಲ್ಲಿ ಬಿಎಲ್ ನಾಗೇಂದ್ರ ಪ್ರಸಾದ್, ರೋಟರಿ ಜಿಲ್ಲಾಧ್ಯಕ್ಷರು, ರೋಟರಿ ವಿ ಶ್ರೀನಿವಾಸಮೂರ್ತಿ, ಎಸ್ ಶೈಲೇಂದ್ರ ಕುಮಾರ್, ನಾರಾಯಣ ಮೂರ್ತಿ, ಜಂಟಿ ಕಾರ್ಯದರ್ಶಿಗಳಾದ ನಾಗೇಂದ್ರ ಕುಮಾರ್, ಸತೀಶ್ ಸೇರಿದಂತೆ ಇತರರು ಹಾಜರಿದ್ದರು. ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನಾಚರಣೆಯನ್ನ ಗುಡಿಬಂಡೆ ಪಟ್ಟಣದ ತಾಲೂಕು ಕಚೇರಿ ಮುಂಭಾಗದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಇಲಾಖೆ ವಿಭಾಗಗಳ ಸಂಯುಕ್ತಾಶ್ರಯದಲ್ಲಿ ಏರ್ಪಡಿಸಲಾಗಿತ್ತು. ವಿಶ್ವ ಆತ್ಮಹತ್ಯೆ ತಡೆಗಟ್ಟುವ ದಿನಾಚರಣೆಯನ್ನ ಗುಡಿಬಂಡೆ ಪಟ್ಟಣದ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಇಲಾಖೆ ಹಾಗೂ ಮಾನಸಿಕ ಆರೋಗ್ಯ ವಿಭಾಗಗಳ ಸಂಯುಕ್ತಾಶ್ರಯದಲ್ಲಿ ಏರ್ಪಡಿಸಲಾಗಿತ್ತು. ಎಸ್, ಎಲ್ಲರೂ ಜೊತೆಗೂಡಿ ಆತ್ಮಹತ್ಯೆ ತಡೆಗಟ್ಟೋಣ ಎಂಬ ಘೋಷಣೆಯಡಿ ಪ್ರಾರಂಭವಾದ ಕಾರ್ಯಕ್ರಮದಲ್ಲಿ ಮಾತನಾಡಿದ ತಾಲೂಕು ವೈದ್ಯಾಧಿಕಾರಿ ನರಸಿಂಹಮೂರ್ತಿ, ಆತ್ಮಹತ್ಯೆ ಮಾಡಿಕೊಳ್ಳಲು ಹೆಚ್ಚಿನ ಧೈರ್ಯ ಬೇಕು, ಅದರ ಅರ್ಧದಷ್ಟು ಧೈರ್ಯದಿಂದ ಸಮಸ್ಯೆ ಎದುರಿಸಿದರೆ ಸಾಕು, ಸಮಸ್ಯೆಯಿಂದ ಪಾರಾಗಬಹುದು ಎಂದರು. ಆತ್ಮಹತ್ಯೆಗೆ ಖಿನ್ನತೆ ರೋಗವೇ ಮುಖ್ಯ ಕಾರಣ. ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಪ್ರತಿ 40 ಸೆಕೆಂಡ್ಗೆ ಒಬ್ಬ ವ್ಯಕ್ತಿ ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾನೆ. ಸದಾ ಬೇಸರ, ನಿರಾಸಕ್ತಿ, ಆಯಾಸ, ನಿದ್ರೆ ಮತ್ತು ಹಸಿವಿನಲ್ಲಿ ಏರುಪೇರು ಇವು ಮಾನಸಿಕ ಖಿನ್ನತೆಯ ಲಕ್ಷಣಗಳು ಎಂದು ಹೇಳಿದರು. ವೈದ್ಯಕೀಯ ಸಲಹೆ ಸೂಚನೆಗಳಿಂದ ಆತ್ಮಹತ್ಯೆ ತಡೆಗಟ್ಟಬಹುದಾಗಿದೆ ಎಂದು ತಿಳಿಸಿದರು. ಬದುಕಬೇಕು ಅಂತಕ್ಕಂತ ಒಂದು ಮನೋಪ್ರವೃತ್ತಿ ಇರುತ್ತೆ ಮನುಷ್ಯನಲ್ಲಿ, ಅತಿ ಆಸೆ ಜಾಸ್ತಿ ಇರುತ್ತೆ, ಬೇರೆಯವ್ರನ್ನ ಕಂಪೇರ್ ಮಾಡ್ಕೊಳ್ತಕ್ಕಂಥ ಪ್ರವೃತ್ತಿ ಜಾಸ್ತಿ ಇರುತ್ತೆ. ಅವನೇನೋ ಒಂದು ಕಾರ್ ತಗೊಂಡ, ಅವನೇನೋ ಒಂದು ಮೋಟರ್ ಬೈಕ್ ತಗೊಂಡ, ಅವನೇನೋ ಒಂದು ಮನೆ ಕಟ್ಟದ, ನಾನು ಹಂಗಾಗಬೇಕು ಅಂತಕ್ಕಂಥ ಇದು ಇರೋದಿಲ್ಲ, ಇರುತ್ತೆ. ಈ ಪಾತ್ರತೆ ಅಂತಕ್ಕಂಥದ್ದು ಇರೋದಿಲ್ಲ. ಸೊ ಏನಿರುತ್ತೆ, ಏನು ನಮಗೆ ದೇವರು ಕೊಟ್ಟಿದ್ದಾನೆ, ಏನು ನಮ್ಮ ಕೈಯಲ್ಲಿ ಸಾಧ್ಯ ಆಗುತ್ತೆ, ಅಷ್ಟು 4 ಜನಕ್ಕೆ ಉಪಯೋಗ ಮಾಡಿಕೊಂಡು ಅದರಲ್ಲೇ ನಾವು ಸಂತೋಷ ಪಡ್ತಕ್ಕಂಥ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಬೇಕು. ರೈತರಾಗಿರಲಿ, ವಿದ್ಯಾರ್ಥಿಗಳಾಗಿರಲಿ, ಕೆಲಸದಲ್ಲಿರತಕ್ಕಂಥವರಾಗಿರಲಿ, ವೈದ್ಯರಾಗಿರಲಿ, ಸ್ಟಾಫ್ ಆಗಿರಲಿ, ಆಫೀಸ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಸ್ಟಾಫ್ ಇರ್ಬೋದು ಮತ್ತು ಸಣ್ಣ ಪುಟ್ಟ. ತಹಶೀಲ್ದಾರ್ ಸಿಗ್ಬಾ ತುಲಾರ್ ಅವರು ಮಾತನಾಡಿ, ಪುರುಷರಿಗಿಂತ ಮಹಿಳೆಯರಲ್ಲಿ ಆತ್ಮಹತ್ಯೆಯ ಆಲೋಚನೆಗಳು ಹೆಚ್ಚು. ಆತ್ಮಹತ್ಯೆಯಲ್ಲಿ ಭಾರತವು ಜಾಗತಿಕ ಮಟ್ಟದಲ್ಲಿ 21ನೇ ಸ್ಥಾನದಲ್ಲಿದೆ ಎಂದರು. ಪ್ರಾಣ ಹೊಂದಿದ್ದರೆ ಏನಾದರೂ ಸಾಧಿಸಬಹುದು, ಸಣ್ಣಪುಟ್ಟ ಸಮಸ್ಯೆಗಳು ಆತ್ಮಹತ್ಯೆಯಿಂದ ಪರಿಹಾರವಾಗುವುದಿಲ್ಲ ಎಂದು ತಿಳಿಸಿದರು. ಈ ಸಮಯದಲ್ಲಿ ತಹಶೀಲ್ದಾರ್ ಸಿಗ್ಬಾ ತುಲಾರ್, ತಾಲೂಕು ವೈದ್ಯಾಧಿಕಾರಿ ನರಸಿಂಹಮೂರ್ತಿ, ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ರಾಜಶೇಖರ್, ತಾಲೂಕು ಆರೋಗ್ಯ ಸಮಿತಿ ಶ್ರೀನಿವಾಸ್ ಗಾಂಧಿ, ಶಿಶು ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ವೆಂಕಟೇಶ್, ಸಮಾಜ ಕಲ್ಯಾಣ ಇಲಾಖೆಯ ಸಿಬ್ಬಂದಿ ವರ್ಗ, ಆಶಾ ಕಾರ್ಯಕರ್ತರು ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ವಿ ರಾಜಶೇಖರ್, ಅಮೋಘ ನ್ಯೂಸ್, ಗುಡಿಬಂಡೆ. ಅಭಿವೃದ್ಧಿ ಕಾರ್ಯಗಳನ್ನು ಕೇವಲ ಪುಸ್ತಕದಲ್ಲಿ ತೋರಿಸದೆ ನಿಮ್ಮ ಇಷ್ಟಶಕ್ತಿಯಿಂದ ಕೆಲಸ ಮಾಡಿ ಎಂದು ಸಂಸದ ಎಸ್ ಮುನಿಸ್ವಾಮಿ ಅಧಿಕಾರಿಗಳಿಗೆ ಸಲಹೆ ನೀಡಿದರು. ಅಭಿವೃದ್ಧಿ ಕಾರ್ಯಗಳನ್ನು ಕೇವಲ ಪುಸ್ತಕದಲ್ಲಿ ತೋರಿಸದೆ ನಿಮ್ಮಗಳ ಹೆಸರಲ್ಲಿ ಉಳಿಯುವ ರೀತಿ, ನಿಮಗೆ ಸಂತೃಪ್ತಿಯಾಗುವ ಹಾಗೆ ಆದರ್ಶ ಗ್ರಾಮ ನಿರ್ಮಾಣಕ್ಕೆ ನಿಮ್ಮ ಇಚ್ಛಾಶಕ್ತಿಯಿಂದ ಕೆಲಸ ಮಾಡಿ ಎಂದು ಸಂಸದ ಎಸ್ ಮುನಿಸ್ವಾಮಿ ಅಧಿಕಾರಿಗಳಿಗೆ ಸಲಹೆ ನೀಡಿದರು. ಅವರು ಮಾಲೂರು ತಾಲೂಕಿನ ಬನಹಳ್ಳಿ ಗ್ರಾಮದಲ್ಲಿ ಏರ್ಪಡಿಸಿದ್ದ ಅಭಿವೃದ್ಧಿ ಕಾಮಗಾರಿಗಳ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಅನುಮಾನಗಳನ್ನು ಬಳಸಿಕೊಂಡು ನಿಮ್ಮ ಇಲಾಖೆಗಳಲ್ಲಿ ಲಭ್ಯವಿರುವ ಎಲ್ಲಾ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದಾಗ ಮಾತ್ರ ಆದರ್ಶ ಗ್ರಾಮ ಮಾಡಲು ಸಾಧ್ಯವೆಂದು ಅವರು ಅಭಿಪ್ರಾಯಪಟ್ಟರು. ತಾವು ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದರಾಗಿ ಚುನಾಯಿತರಾದ ಮೇಲೆ ಆದರ್ಶ ಗ್ರಾಮ ಎಂದು ಆಯ್ಕೆ ಮಾಡಿಕೊಂಡಿರುವ ಮಾಲೂರು ತಾಲೂಕಿನ ಟೇಕೆಲ್ ಹೋಬಳಿಯ ಬನಹಳ್ಳಿ ಗ್ರಾಮವು ತೀರಾ ಹಿಂದುಳಿದ ಗ್ರಾಮವಾಗಿದ್ದು ಈ ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗುವುದು. ಈ ನಿಟ್ಟಿನಲ್ಲಿ ಎಲ್ಲ ಇಲಾಖಾಧಿಕಾರಿಗಳು ಕ್ಷಿಪ್ರವಾಗಿ ಕೆಲಸ ಮಾಡುವ ಮೂಲಕ ಮಹಾತ್ಮ ಗಾಂಧೀಜಿಯವರ ಆದರ್ಶ ಗ್ರಾಮದ ಪರಿಕಲ್ಪನೆಗೆ ಸಹಕರಿಸಿ ಎಂದು ಸೂಚನೆ ನೀಡಿದರು. ಉನ್ನತ ಅಧಿಕಾರಿಗಳ, ಜನಪ್ರತಿನಿಧಿಗಳ ಒತ್ತಡಕ್ಕೆ ಕಾಟಾಚಾರಕ್ಕೆ ಮಣಿದು ಕೆಲಸ ಮಾಡದೆ ಪ್ರತಿ ಹಳ್ಳಿಗೆ ಭೇಟಿ ನೀಡಿ ಅಲ್ಲೇ ವಾಸ್ತವ್ಯ ಹೂಡಿಕೆ ಜನರೊಂದಿಗೆ ಚರ್ಚಿಸಿ ಅವರ ಸಮಸ್ಯೆಗಳನ್ನು ಸ್ಪಂದಿಸಿ ಕೆಲಸ ಮಾಡಿ ಎಂದು ಸಂಸದರು ಸಲಹೆ ನೀಡಿದರು. ಮಾದರಿ ಗ್ರಾಮ, ಆದರ್ಶ ಗ್ರಾಮದ ನಿರ್ಮಾಣ ಸರಿಯಾದ ರೀತಿಯಲ್ಲಿ ಮಾಡದಿದ್ದರೆ ನಿಮಗೆ ಅವಮಾನ, ಸಮರ್ಪಕವಾಗಿ ಕೆಲಸ ಮಾಡದಿದ್ದರೆ ನಾನು ಸುಮ್ಮನೆ ಇರುವುದಿಲ್ಲ, ಕಾನೂನು ರೀತಿ ಕ್ರಮ ತೆಗೆದುಕೊಂಡು ಮನೆಗೆ ಕಳುಹಿಸುವ ಎಚ್ಚರಿಕೆಯನ್ನು ಅವರು ನೀಡಿದರಲ್ಲದೆ ತಾಂತ್ರಿಕ ತಜ್ಞರ ಸಲಹೆ ಪಡೆದು ಯಾವುದೇ ಕೊರತೆ ಇಲ್ಲದ ರೀತಿ ಸಕಲ ಸೌಲಭ್ಯಗಳನ್ನು ಒದಗಿಸಬೇಕೆಂದ ಅವರು, ಅಧಿಕಾರಿಗಳು, ಜನಪ್ರತಿನಿಧಿಗಳು ಒಟ್ಟಿಗೆ
ಕೆಲಸ ಮಾಡಿದಾಗ ಮಾತ್ರ ಸಾಧನೆ ಮಾಡಲು ಹಾಗೂ ಗ್ರಾಮಗಳ ಅಭಿವೃದ್ಧಿ ಸಾಧ್ಯವೆಂದರು. ನಮ್ಮ ಅಧಿಕಾರದಲ್ಲಿ ನೀವು ಎಷ್ಟೋ ಜನ ರಿಟೈರ್ಡ್ ಆದಾಗ ಅತೃಪ್ತ ತಮ್ಮಿದ್ರು ಇನ್ನು ನಾವೇನಾದ್ರು ಸಾಧನೆ ಮಾಡಿ ನೋಡ್ಸೋಣ ಅಂತ ಇಲಾಖೆಯವರು ಬಂದಿದ್ರು. ಕೆಲವು ಇಲಾಖೆಗಳು ಬಂದು ಹಿಂದೆ ತುಂಬಿಕೊಂಡು ನಮ್ಮನ್ನು ಏನಾದ್ರು ಸಂಸದರು ಕೇಳಿದ್ರೆ ಮಾತ್ರ ಹೇಳೋಣ, ಇಲ್ಲ ರಾಜ್ಯ ಮಾಡಕ್ಕೆ ಹೋಗೋಣ ಅಂತ ಲೆಕ್ಕಾಚಾರ ಬಂದಿರೋರು ಇದ್ದಾರೆ. ದಯವಿಟ್ಟು ಅದನ್ನೆಲ್ಲ ನೀವೇನು ಸರ್ಕಾರಿ ಸಂಬಂಧ ಆಗ್ತಾ ಇದ್ದೀರಿ, ಏನು ಜನರಲ್ಲಿ ನೀವು ಕೆಲಸ ಮಾಡ್ಕೊಡ್ತೀರಿ ಅಂತ ಹೇಳ್ತಾ ಇದ್ರಿ. ಅಲ್ಲೆಲ್ಲೋ ಡಿಸ್ಟಿಕ್ ಆಫೀಸ್ಗಳಲ್ಲಿ ಇನ್ನೊಂದು ಕಡೆ ಎ ಸಿ ಅಲ್ಲಿ ಎಲ್ಲ ಕೂತ್ಕೊಂಡು ಕೆಲಸ ಮಾಡಿಬಿಟ್ಟು ಈ ಹಳ್ಳಿಯಲ್ಲಿರ್ತಕ್ಕಂಥ ಈ ಗ್ರಾಮದಲ್ಲಿ ನಿಮ್ಮಲ್ಲಿರ್ತಕ್ಕಂಥ ಪ್ರತಿಯೊಂದು ಹಳ್ಳಿಗಳಲ್ಲೂ ಬಂದು ಪೊಲೀಸ್ ಇಲಾಖೆಯಿಂದ ಏನೇನು ಕೆಲಸ ಆಗಬೇಕು, ನಮ್ಮ ರವೀನ ಇಲಾಖೆಯಿಂದ ಎಷ್ಟು ಮೀನು ತಗೊಂಡಿದೆ ಯಾವುದಾದ್ರು ಏನು ಮಾಡಬೇಕು, ಎಷ್ಟೆಷ್ಟು ತಂದೆ ಸತ್ತೋಗಿದ್ದಾರೆ, ಮಕ್ಕಳ ಹೆಸರಿಗೆ ಪಾತಿ ಕಥೆಗಳಾಗಬೇಕು, ಸರ್ಕಾರದ ಯೋಜನೆಗಳು ಎಷ್ಟು ಜನಕ್ಕೆ ಅದು ಆಯುಷ್ಮಾನ್ ಭಾರತ್ ಇರ್ಬೋದು, ಮುದ್ರಾ ಯೋಜನೆ ಅಂತ ಇರ್ಬೋದು, ಫಸಲ್ ಭೀಮಾ ಯೋಜನೆ ಇರ್ಬೋದು, ಈ ಯೋಜನೆಗಳನ್ನೆಲ್ಲ ಪ್ರತಿಯೊಂದು ಗ್ರಾಮಗಳಲ್ಲೂ ನಿಮ್ದು ಒಂದು ಪೆಂಡಲ್ ಹಾಕೊಂಡು ಇಲ್ಲ ಮಕ್ಕಳಿದೆ ಇಲ್ಲ ಕಟ್ಟಕರಿದೆ ಇಲ್ಲ ಸ್ಕೂಲ್ ಕೂತ್ಕೊಂಡು ಊರವ್ರನ್ನೆಲ್ಲ ಒಂದು ಜಾಗದಲ್ಲಿ ಸೇರಿಸಿ ಯಾವ್ಯಾವ ಇಲಾಖೆ ಅವ್ರು ನೀವು ಇದ್ದೀರಿ ಈ ಇಲಾಖೆಗೆ ಏನೇನಿದೆ ಅದನ್ನೆಲ್ಲ ನೀವು ಕೆಲಸ ಮಾಡಿದ್ರೆ ನಾನಂತೂ ಸುಮ್ಮನೆ ಇರೋದು. ಕಳೆದ ಫೆಬ್ರವರಿ ಆದರ್ಶ ಗ್ರಾಮ ಪರಿಕಲ್ಪನೆಗೆ ಚಾಲನೆ ನೀಡಿದ್ದು ಇದರ ಮಧ್ಯದಲ್ಲಿ ಕೊರೋನಾ ಹಾವಳಿಯಿಂದ ಕೆಲಸ ಕಾರ್ಯಗಳಿಗೆ ಅಡೆತಡೆಯಾಗಿದೆ, ಈಗ ಅದನ್ನು ಮುಂದುವರಿಸಿ ಎಂದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಸಿಎಸ್ ವೆಂಕಟೇಶ್, ಅಪರ ಜಿಲ್ಲಾಧಿಕಾರಿ ಶಿವಸ್ವಾಮಿ, ಜಿಲ್ಲಾ ಪಂಚಾಯತಿ ಉಪ ಕಾರ್ಯದರ್ಶಿ ಕೆಪಿ ಸಂಜೀವಪ್ಪ, ನೋಡಲ್ ಅಧಿಕಾರಿ ಮುನಿಕೃಷ್ಣಪ್ಪ, ತಹಶೀಲ್ದಾರ್ ಎಂ ಮಂಜುನಾಥ್, ತಾಲೂಕು ಪಂಚಾಯತಿ ಇಒ ಕೃಷ್ಣಪ್ಪ ಹಾಗೂ ಜಿಲ್ಲಾ ಮಟ್ಟದ ಎಲ್ಲಾ ಅಧಿಕಾರಿಗಳು ಉಪಸ್ಥಿತರಿದ್ದು ಇಲಾಖಾ ಅವರು ಮಾಹಿತಿಯನ್ನು ಒದಗಿಸಿದರು. ಉದ್ಯೋಗ ಖಾತರಿ ಹಣವನ್ನ ಲೂಟಿ ಮಾಡಿರುವುದು ಬೆಳಕಿಗೆ ಬಂದಿದೆ, ಇದನ್ನು ತನಿಖೆ ಮಾಡಿ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಎಂದು ಬಿಜೆಪಿ ಗ್ರಾಮಾಂತರ ಪ್ರಧಾನ ಕಾರ್ಯದರ್ಶಿ ಪ್ರವೀಣ್ ಕುಮಾರ್ ಹೇಳಿದರು. ಅರಸೀಕೆರೆ ತಾಲೂಕಿನ ಯಡವನಹಳ್ಳಿ ಗ್ರಾಮದಲ್ಲಿ ಅರಣ್ಯ ಇಲಾಖೆಯಿಂದ ಕೆರೆಯ ಸುತ್ತು ಗಿಡಗಳನ್ನ ನೆಡುವ ಕೆಲಸ ಮಾಡುತ್ತಿದ್ದರು. ವಾಸ್ತವವಾಗಿ ಇದು NRIG ಕೆಲಸವಾಗಿದ್ದು ಇದನ್ನು ಸ್ಥಳೀಯರು ಮತ್ತು ಉದ್ಯೋಗ ಖಾತರಿ ಚೀಟಿ ಹೊಂದಿರುವವರು ಮಾಡಬೇಕು, ಆದರೆ ಇದನ್ನು ಅರಣ್ಯ ಇಲಾಖೆ ಸಿಬ್ಬಂದಿ ಮುಂದೆ ನಿಂತು ಇಲಾಖೆಯ ಕೆಲಸಗಾರರೇ ಕೆಲಸ ಮಾಡುತ್ತಿರುವುದು ವಿಪರ್ಯಾಸ. ಈ ಬಗ್ಗೆ ಅಲ್ಲೇ ಇದ್ದ ಅಧಿಕಾರಿ ಹಿರೇಗೌಡರವರನ್ನ ಕೇಳಿದಾಗ ಅವರ ಬಳಿ ಯಾವುದೇ ಕ್ರಿಯಾ ಯೋಜನೆ ಹಾಗೂ ಜಾಬ್ ಕಾರ್ಡ್ ಇರುವುದಿಲ್ಲ, ಇದು NRIG ಕೆಲಸವಾಗಿದ್ದು ತನ್ನ ಅಧಿಕಾರಿವನ್ನ ದುರ್ಬಳಕೆ ಮಾಡಿಕೊಂಡು ತಾಲೂಕಿನ ಬಹುತೇಕ ಗ್ರಾಮಗಳಲ್ಲಿ ಲಕ್ಷಾಂತರ ರೂಪಾಯಿ ಉದ್ಯೋಗ ಖಾತರಿ ಹಣವನ್ನ ಲೂಟಿ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ, ಇದನ್ನು ತನಿಖೆ ಮಾಡಿ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಎಂದರು. ಈ ಬಗ್ಗೆ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಯಾದ ಅರಣ್ಯ ವಲಯ ಅಧಿಕಾರಿಯ ಬಳಿ ದಾಖಲೆಗಳ ಬಗ್ಗೆ ಕೇಳಿದಾಗ ಅವರು ಯಾವುದೇ ದಾಖಲಾತಿಯನ್ನು ಕೊಡಲು ನಿರಾಕರಿಸಿದರು. ಹಾಗೂ ಸ್ಥಳೀಯ PDO ಕೇಳಿದಾಗ ನನಗೂ ಇದಕ್ಕೂ ಯಾವುದೇ ಸಂಬಂಧವಿಲ್ಲ, ನನ್ನ ಬಳಿ ಯಾವುದೇ ದಾಖಲಾತಿಗಳು ಇಲ್ಲ ಎಂದು ಬೇಜವಾಬ್ದಾರಿ ಉತ್ತರ ಕೊಟ್ಟರು. ಈ ಬಗ್ಗೆ ಕುಲಂಕುಷವಾಗಿ ತನಿಖೆ ಮಾಡಿ ಉದ್ಯೋಗ ಖಾತರಿ ಹಣವನ್ನ ದುರ್ಬಳಕೆ ಮಾಡಿಕೊಂಡಿರುವ ಅಧಿಕಾರಿಯ ಮೇಲೆ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಎಂದರು. ಪಂಚಾಯತಿ ವ್ಯಾಪ್ತಿಯ ಇಡವನಹಳ್ಳಿ ಗ್ರಾಮದ ಊರಿನ ಮುಂದಿನ ಕೆರೆ ಆವರಣದಲ್ಲಿ ಈ ದಿನ ಗಿಡವನ್ನು ನೆಡುವಂಥ ಕೆಲಸವನ್ನು ಮಾಡ್ತಾಯಿದ್ರು. ಇದನ್ನು ಎಲ್ಲಿಂದ ಮಾಡ್ತಿದ್ದೀರಾ, ಹೇಗೆ ಮಾಡ್ತಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ನಾವು ಅರಣ್ಯ ಇಲಾಖೆಯಿಂದ ಮಾಡ್ತಿದ್ದೀವಿ ಅಂತ ಹೇಳಿ ಬಂದಿದ್ದಂತಹ ಕೆಲಸಗಾರರು ಹೇಳಿದ್ರು. ಇದು ಎಲ್ಲಿ ಅರಣ್ಯ ಇಲಾಖೆಯವರು ಎಲ್ಲಿಂದ ಮಾಡ್ತಿದ್ದೀರಾ, ಡಾಕ್ಯುಮೆಂಟ್ಸ್ಗಳನ್ನು ಒದಗಿಸ್ಕೊಡಿ ಅಂತ ಕೇಳಿದ್ರೆ ಇದನ್ನು ಗ್ರಾಮ ಪಂಚಾಯತಿಯಿಂದ ಕೊಡಬೇಕು ಅಂತ PDO ಅವ್ರ ಮೇಲೆ ತಿಳಿಸಿರ್ತಾರೆ. ನಾವು PDO ಅವ್ರನ್ನ ಪ್ರಶ್ನೆ ಮಾಡಿದಾಗ ಇದು ನಮಗೆ ಸಂಬಂಧಪಡೋದಿಲ್ಲ, ಇದನ್ನು ಅರಣ್ಯ ಇಲಾಖೆಯವರೇ ಮಾಡಬೇಕು ಅಂತ ಹೇಳಿ ಅವ್ರ ಹತ್ರ ಈ ಇದಕ್ಕೆ ಸಂಬಂಧಪಟ್ಟಂಥ ಯಾವುದೇ ಆ್ಯಕ್ಷನ್ ಪ್ಲಾನ್ ಆಗಲಿ ಮತ್ತೊಂದಾಗಲಿ ಅವರೇ ರೆಡಿ ಮಾಡ್ಕೊಂಬರ್ತಾರೆ, ಇದು ಅವ್ರ ಹತ್ರನೇ ಇರಬೇಕು ಅಂತ ಹೇಳಿ ತಿಳಿಸ್ತಾರೆ. ನಾವು RF ಸಂಬಂಧಪಟ್ಟಂಥ ಅಧಿಕಾರಿ ಅವರಾದಂಥ RF ಅವರಿಗೆ ಕರೆ ಮಾಡಿದ್ರೆ ಅವರು ಫೋನನ್ನು ರಿಸೀವ್ ಮಾಡ್ತಿರಲಿಲ್ಲ. ಹಾಗಾಗಿ ಇಲ್ಲಿ ಕೆಲಸ ಮಾಡೋಕ್ಕೆ ಬಂದವರು ಅಂಥವ್ರನ್ನ ಕೇಳಿದಾಗಲೂ ಸಹ ಅವ್ರ ಹತ್ರ ಯಾವುದೇ ದಾಖಲಾತಿಗಳು ಇಲ್ಲ. ನವೀನ್ ಕುಮಾರ್, ಅಮೋಘ ನ್ಯೂಸ್, ಅರಸೀಕೆರೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.